ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಉಷಾ ರೇಷ್ಮೆ ಸೀರೆಗಳ ಅಂದಕ್ಕೆ ಮನ ಸೋಲದ ಮಹಿಳೆಯರು ಯಾರಿಲ್ಲ ಹೇಳಿ ರೇಷ್ಮೆ ಸೀರೆ ಇಷ್ಟಪಡುವ ಪ್ರತಿಯೊಬ್ಬರಿಗೂ ಮೈಸೂರು ಸಿಲ್ಕ್ ಸೀರೆ ಮೇಲೆ ವಿಶೇಷವಾದ ಪ್ರೀತಿ ಯಾಕಂದರೆ ಆ ಸೀರೆಯ ವಿಶೇಷತೆ ಅಂಥದ್ದು ಈ ಸೀರೆ ಜರಿ ಮಾಸದೆ ಹೊಚ್ಚ ಹೊಸದಂತೆ ಕಾಣುವುದು ವಿಶೇಷ ಇದು ಕುಸರಿ ವಿನ್ಯಾಸದ ಸೀರೆ ದೊಡ್ಡ ಬುಟ್ಟ ಪಲ್ಲು ಸೀರೆ ಶ್ರೀಮಂತ ಪಲ್ಲು ಸೀರೆ ಜವಾರ್ ಅಂಚಿನ ಸೀರೆ ಸಣ್ಣ ಮಾವಿನ ಸೀರೆ ಜರಿ ಪ್ರಿಂಟೆಡ್ ಸೀರೆ ಟಿಶ್ಯೂ ಸೀರೆ ಸಾಂಪ್ರದಾಯಿಕ ಜರಿ ಸೀರೆ ಹೀಗೆ ನೂರ ಹದಿನೈದು ಬಗೆಯ ಮುನ್ನೂರಕ್ಕೂ ಹೆಚ್ಚು ವರ್ಣರಂಜಿತ ಸೀರೆಗಳು ಲಭ್ಯವಿದೆ ಇಂತಹ ಮೈಸೂರು ಸಿಲ್ಕ್ ಸೀರೆಗೆ ಡಿಮ್ಯಾಂಡ್ ಏನೋ ಭರ್ಜರಿಯಾಗಿದೆ ಆದರೆ ಸ್ಟೋರ್ನಲ್ಲಿ ಮಾತ್ರ ಸೀರೆಗಳ ಕೊರತೆ ಉಂಟಾಗಿದೆ ಎಷ್ಟು ಮಟ್ಟಿಗೆ ಅಂದರೆ ಮಹಿಳೆಯರು ಈ ಸೀರೆಗಾಗಿ ಕ್ಯೂನಲ್ಲಿ ನಿಂತು ಕೊನೆಗೆ ಸೀರೆ ಸಿಗದೆ ನಿರಾಸೆಯಾಗಿ ವಾಪಸ್ ಹೋಗ್ತಿರೋದು ಕರ್ನಾಟಕದ ಹಲವು ಶೋರೂಮ್ಗಳ ಮುಂದೆ ಕಂಡು ಬರ್ತಾ ಇದೆ ಏನು ಮೈಸೂರು ಸಿಲ್ಕ್ ಸೀರೆ ಅಂದರೆ ಕರ್ನಾಟಕದ ಹಿರಿಮೆಯ ಪ್ರತೀಕ ಅಂತಾನೆ ಫೇಮಸ್ ಸೀರೆ ಉಟ್ರೇ ಮಹಿಳೆಯರ ಅಂದ ಹೆಚ್ಚುತ್ತೆ ಮೈಸೂರು ಸಿಲ್ಕ್ ಸೀರೆ ಉಟ್ರೆ ಆ ಅಂದ ಮತ್ತಷ್ಟು ಡಬಲ್ ಆಗುತ್ತೆ ಎಲ್ಲರನ್ನು ಅಟ್ರ್ಯಾಕ್ಟ್ ಮಾಡುವಂತೆ ಇರುತ್ತೆ ಇದಕ್ಕೆ ಕಾಂಪಿಟೇಷನ್ ಆಗಿ ಎಂಥೆಂಥ ಸೀರೆಗಳು ಬಂದರೂ ಮೈಸೂರು ಸಿಲ್ಕ್ ಸ್ಯಾರಿಗೆ ಕಾಂಪಿಟೇಷನ್ ಇಲ್ಲ ಸ್ವಲ್ಪ ಕಾಸ್ಟ್ಲಿ ಆದರೂ ಈ ಸಾಫ್ಟ್ ಸಿಲ್ಕ್ ಗೆ ಮಹಿಳೆಯರು ಮನಸೋಲ್ತಿದ್ದಾರೆ ಜಗತ್ತಿನ ಜವಳಿ ಉದ್ಯಮದಲ್ಲಿ ರೇಷ್ಮೆ ಪರಂಪರೆಯನ್ನ ಉಳಿಸಿಕೊಂಡು ಬಂದಿರೋ ಹೆಗ್ಗಳಿಕೆ ಕರ್ನಾಟಕಕ್ಕೆ ರೇಷ್ಮೆ ಉದ್ಯಮಗಳ ನಿಗಮಕ್ಕೆ ಸಲ್ಲತೆ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಿಗೂ ಮೈಸೂರು ಸಿಲ್ಕ್ ಸೀರೆ ಸರಬರಾಜು ಆಗ್ತಾ ಇದೆ ಇದೆಲ್ಲ ಓಕೆ ಈಗ ಮೈಸೂರು ಸಿಲ್ಕ್ ಸ್ಯಾರಿ ಸುದ್ದಿ ಯಾಕೆ ಅಂದ್ರ ಅದೇ ವಿಚಾರ ಹೆಣ್ಣು ಮಕ್ಕಳ ಬಲು ಇಷ್ಟದ ಮೈಸೂರು ಸಿಲ್ಕ್ ಮೊದಲೆಲ್ಲ ಬೇಕಂದಾಗ ಸಿಕ್ತಿತ್ತು ಆದ್ರೆ ಈಗ ಬೇಕು ಬೇಕು ಅಂತ ಕ್ಯೂನಲ್ಲಿ ನಿಂತರೂ ಸಿಕ್ತಿಲ್ಲ ಮೈಸೂರು ಸಿಲ್ಕ್ ಸೀರೆ ಕೊರತೆ ಉಂಟಾಗಿದೆ ಮೊದಲೆಲ್ಲ ಬೇಕು ಅಂದಾಗೆಲ್ಲ ಸಿಕ್ತಾ ಇತ್ತು ಈಗ ಕ್ಯೂ ನಿಂತ್ರು ಸಿಕ್ತಿಲ್ಲ ಮೈಸೂರು ಸಿಲ್ಕ್ ಸೀರೆಗೆ ಕೊರತೆ ಉಂಟಾಗಿದೆ ಅಂದ್ರೆ ವಿಪರ್ಯಾಸ ಅಲ್ವಾ ಹಣ ಕೊಟ್ಟರು ಪರಂಪರೆಯ ಸೀರೆ ಸಿಗದೆ ಹೆಂಗಳೆಯರು ಬೇಜಾರಾಗ್ಬಿಟ್ಟಿದ್ದಾರೆ ಅತ್ತ ಗ್ರಾಹಕರ ಬೇಡಿಕೆ ಈಡೇರಿಸಲು ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಹೈರಾಣಾಗ್ಬಿಟ್ಟಿದೆ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಏನು ಅನ್ನೋದನ್ನು ನೋಡೋಕು ಮುಂಚೆ ಸ್ವಲ್ಪ ಈ ಸೀರೆಗಳ ಹಿಸ್ಟ್ರಿಯನ್ನು ತಿಳ್ಕೊಂಡ್ಬಿಡೋಣ ಬಿಡೋಣ ಮೈಸೂರು ಸಿಲ್ಕ್ ಸೀರೆ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಅಂದರೆ ಸಾವಿರದ ಏಳುನೂರ ಎಂಬತ್ತರಿಂದ ತೊಂಬತ್ತರ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕಾಲದಲ್ಲಿ ಆರಂಭವಾಗಿತ್ತು ಆದರೆ ಸ್ವಲ್ಪ ವರ್ಷಗಳ ಬಳಿಕ ವಿದೇಶದಿಂದ ಆಮದಾಗೋ ವಿವಿಧ ರೇಷ್ಮೆ ಹಾಗೂ ರೇಯಾನ್ ಬಟ್ಟೆಗಳೇ ಆದ್ಯತೆ ಮತ್ತು ಜನಪ್ರಿಯತೆಯನ್ನು ಪಡ್ಕೊಳ್ತವೆ ಮೈಸೂರು ಸಿಲ್ಕ್ನ ತಯಾರಿ ಹಾಗೂ ಜನಪ್ರಿಯತೆ ಕಡಿಮೆಯಾಗುತ್ತೆ ನಂತರ ಮೈಸೂರು ಅರಸರ ಆಳ್ವಿಕೆಯ ಕಾಲದಲ್ಲಿ ಪುನಃ ಮೈಸೂರು ಸಿಲ್ಕ್ ಸೀರೆಗಳು ಜನಪ್ರಿಯತೆ ಮತ್ತು ಬೇಡಿಕೆ ಪಡ್ಕೊಳ್ಳುತ್ತೆ ಹಾಗೆ ಬೇಡಿಕೆ ಹೆಚ್ಚೋದ್ರ ಹಿಂದೇನೂ ಒಂದು ಹಿಸ್ಟ್ರಿ ಇದೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬ್ರಿಟನ್ನಲ್ಲಿ ನಡೆದ ರಾಣಿ ವಿಕ್ಟೋರಿಯಾ ಅವರ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವಕ್ಕೆ ಆಗಿನ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೋಗಿರ್ತಾರೆ ಆಗ ಅಲ್ಲಿನ ರಾಜ ಮನೆತನದವರು ಧರಿಸಿದ್ದ ಯಂತ್ರ ನಿರ್ಮಿತ ರೇಷ್ಮೆ ಬಟ್ಟೆಗಳು ಇವರ ಗಮನ ಸೆಳೆಯುತ್ತೆ ಆಮೇಲೆ ಇದನ್ನು ಮೈಸೂರಿನಲ್ಲೇ ಯಾಕೆ ತಯಾರಿಸಬಾರ್ದು ಅಂತ ಪ್ಲಾನ್ ಮಾಡೋ ರಾಜರು ಸ್ವಿಜರ್ಲ್ಯಾಂಡ್ನಿಂದ ಇಪ್ಪತ್ತ್ಮೂರು ವಿದ್ಯುತ್ ಮಗ್ಗಗಳನ್ನು ಮೈಸೂರಿಗೆ ತರಿಸ್ಕೊಳ್ತಾರೆ ನಂತರ ರೇಷ್ಮೆ ಸೀರೆ ತಯಾರಿಸುವ ಕಾರ್ಖಾನೆಗೆ ಚಾಲನೆ ನೀಡ್ತಾರೆ ಸ್ಟಾರ್ಟಿಂಗ್ನಲ್ಲಿ ಮೈಸೂರು ಸಿಲ್ಕ್ ಸೀರೆಯ ತಯಾರಿ ಕೇವಲ ರಾಜಮನೆತನದವರ ಬಳಕೆಗೆ ಮಾತ್ರ ಮೀಸಲಾಗಿತ್ತು ತದನಂತರದಲ್ಲಿ ರಾಜ್ಯದ ಮುಖ್ಯಸ್ಥರ ಬಳಕೆಗಾಗಿ ಮೈಸೂರು ಸಿಲ್ಕ್ ಸೀರೆಗಳ ತಯಾರಿ ಶುರುವಾಯಿತು ಸ್ವಾತಂತ್ರ್ಯ ನಂತರ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಪ್ಡೇಟೆಡ್ ಟೆಕ್ನಾಲಜಿಗಳೊಂದಿಗೆ ವಿಶ್ವ ಬ್ಯಾಂಕ್ನ ಸಹಯೋಗತ್ವದೊಂದಿಗೆ ಜನಪ್ರಿಯತೆ ಪಡೆಯುತ್ತೆ ಮೈಸೂರು ರಾಜಮನೆತನಕ್ಕಾಗಿ ತಯಾರಾಗ್ತಿದ್ದ ಸೀರೆಗಳಾಗಿದ್ದರಿಂದ ಸೀರೆಗಳಲ್ಲಿ ಶುದ್ಧ ಬೆಳ್ಳಿ ಮತ್ತು ಚಿನ್ನದ ಜರಿಯೊಂದಿಗೆ ಪ್ಯೂರ್ ಸಿಲ್ಕ್ನ ಬಳಸಿ ಸೀರೆಗಳನ್ನು ತಯಾರಿಸಲಾಗ್ತಿತ್ತು ಅದು ಕೆಲ ವರ್ಷಗಳು ಹಾಗೆ ಮುಂದುವರಿಯಿತು ಕೂಡ ಸದ್ಯ ಈಗ ಕೆಲ ಸೀರೆಗಳಲ್ಲಿ ಮಾತ್ರ ಈ ರೀತಿಯ ಝರಿಗಳು ಕಾಣಸಿಗುತ್ತೆ ಇನ್ನು ರೇಷ್ಮೆ ನೂಲು ತೆಗೆಯೋದ್ರಿಂದ ಪ್ರಾರಂಭವಾಗಿ ವಿವಿಧ ಬಣ್ಣಗಳಲ್ಲಿ ಹಾಗೂ ವಿನ್ಯಾಸಗಳಲ್ಲಿ ಶುದ್ಧ ರೇಷ್ಮೆ ಬಟ್ಟೆಯನ್ನ ನೇಯುವಲ್ಲಿ ಕೆಎಸ್ಐಸಿ ದೇಶದಲ್ಲೇ ಏಕಮಾತ್ರ ಸಂಸ್ಥೆ ಅನ್ನೋ ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ ಮೈಸೂರು ಸಿಲ್ಕ್ ಸೀರೆಗಳು ಬೇಡಿಕೆಗೆ ತಕ್ಕಂತೆ ಉತ್ಪಾದನೆಯಾಗ್ತಿಲ್ಲ ಎನ್ನಲಾಗ್ತಿದೆ ತಿಂಗಳುಗಟ್ಟಲೆ ಕಾದರೂ ಮಹಿಳೆಯರ ನೆಚ್ಚಿನ ಮೈಸೂರು ಸಿಲ್ಕ್ ಸೀರೆ ಸಿಕ್ತಿಲ್ಲ ಹಬ್ಬ ಮದುವೆ ಮತ್ತು ಇತರೆ ಕಾರ್ಯಕ್ರಮಗಳಿಗೂ ಸೀರೆಯ ಕೊರತೆ ಉಂಟಾಗ್ಬಿಟ್ಟಿದೆ ಇನ್ನು ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಹದಿನೇಳು ಮಾರಾಟ ಮಳಿಗೆಗಳಿದ್ದು ಅಮೆರಿಕ ಆಸ್ಟ್ರೇಲಿಯಾದಲ್ಲಿ ಸೀರೆಗೆ ಆನ್ಲೈನ್ನಲ್ಲಿ ಬೇಡಿಕೆ ಶುರುವಾಗಿದೆ ಹೀಗಾಗಿ ಕೆಎಸ್ಐಸಿಯಲ್ಲಿ ಹೆಚ್ಚಿನ ಪಾಳಿಯಲ್ಲಿ ಕೆಲಸ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ ಬೇಡಿಕೆ ಹೆಚ್ಚಾಗ್ತಿದ್ದಂತೆ ಕೆ ಸಿ ಕೇವಲ ವಾರಕ್ಕೆ ಒಂದು ದಿನ ಮಾತ್ರ ಅಂದ್ರೆ ಶನಿವಾರ ಮಾತ್ರ ಸೀರೆ ಮಳಿಗೆಗಳನ್ನು ಓಪನ್ ಮಾಡ್ತಿದೆ ಆದರೆ ಅಂಗಡಿ ಓಪನ್ ಮಾಡಿದ ಎರಡೇ ಗಂಟೆಯಲ್ಲಿ ಸ್ಟಾಕ್ ಇರೋ ಸೀರೆಗಳು ಸೇಲ್ ಆಗ್ತಿದೆಯಂತೆ ಗಂಟೆಗಟ್ಟಲೆ ಕ್ಯೂ ನಿಂತು ಲೇಡೀಸ್ ತಾ ತಂದು ಅಂತ ಖರೀದಿ ಮಾಡ್ತಿದ್ದಾರೆ ಅಂತ ಮ್ಯಾನೇಜರ್ ಹೇಳ್ತಿದ್ದಾರೆ ಶನಿವಾರ ಬಿಟ್ಟು ಬೇರೆ ದಿನ ಮಳಿಗೆಗಳಿಗೆ ಬರುವವರು ಬೇಸರದಲ್ಲಿ ಬರಿಕೈನಲ್ಲಿ ವಾಪಸ್ ಆಗ್ತಿದ್ದಾರೆ ಅದೇನೆ ಹೇಳಿ ನೂರ ಅರವತ್ತಕ್ಕೂ ಹೆಚ್ಚು ಆಧುನಿಕ ಮಗ್ಗಗಳನ್ನು ಹೊಂದಿರೋ ಕೆ ಎಸ್ ಐ ಸಿ ಪ್ರೊಡಕ್ಷನ್ ಹೆಚ್ಚಿಸಬೇಕಿದೆ ಬೇಡಿಕೆ ಇಷ್ಟಿದ್ದಾಗ ಮತ್ತಷ್ಟು ಬ್ರ್ಯಾಂಚ್ಗಳನ್ನು ತೆರೆಯಬಹುದಾಗಿದೆ ಒಟ್ನಲ್ಲಿ ಮಹಿಳೆಯರ ನೆಚ್ಚಿನ ಸೀರೆ ಎಲ್ಲ ಮಹಿಳೆಯರ ಕೈ ಸೇರುವಂತೆ ಮಾಡಬೇಕು ಅನ್ನೋದು ಎಲ್ಲ ಮಹಿಳೆಯರ ಮನವಿಯಾಗಿದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ